ಅದೆಲ್ಲ ತಪ್ಪು. ಅವ್ರ ಹಕ್ಕಿಗೆ ಧಕ್ಕೆ ಕೊಡ್ದಂಗೆ ಕಾನೂನು ಪಾಲಿಸ್ಬೇಕು, ಇದು ನನ್ನ ಕಾಗದ. ಈಗೇನು ಭೇಟಿಯಾಗಕ್ಕೆ ಹೋಗ್ತಾರೆ ಸರ್ ಈಗ ಬಂದದ ಉದ್ದೇಶ ಅಂದ್ರೆ? ಹೌದೌದು, ಕೇಳ್ಕೊಂಡು ಅವರು ಬಿಟ್ಟರೆ ಹೋಗ್ತೀನಿ, ಇಲ್ಲ ಅಂದ್ರೆ ನಾನು ಎಲ್ಲರ ನಿಂತು ಹೋರಾಟ ಮಾಡಿ ಇವತ್ತಿಂಥ ವ್ಯವಸ್ಥೆ ಆತು ನನಗೆ. ಅಂದ್ರೆ ಇಷ್ಟೊಂದು ಸೆಕ್ಷನ್ಸ್ ಎಲ್ಲ ಹೇಳ್ತಾ ಇದಾರೆ, 168 ಕೇಸು ಸ್ಪಷ್ಟ ಕನ್ನಡದಲ್ಲೇ ನಾನೇ ವಾದ ಮಾಡಿ ಗೆದ್ದಿದ್ದೀನಿ ಅಂದ್ರೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್? 9ನೇ ಕ್ಲಾಸ್. ಕೇವಲ 9ನೇ ಕ್ಲಾಸ್ ಓದಿದ್ದು, ಅನುಭವ ಜಾಸ್ತಿ. ಈ ಓದಿನಿಂದ ಯಾವುದು ಇವತ್ತು ಜೈಲ್ಗಳು ದೊಡ್ಡವಾಗ್ಯಾವ? ಓದಿನಿಂದ ಕಾನೂನು ಪಾಲಿಸೋರೆಲ್ಲ ದೊಡ್ಡ ದೊಡ್ಡ ಜೈಲ್ ಮಾಡಿದಾರೆ, ದೊಡ್ಡ ದೊಡ್ಡ ಕೋರ್ಟ್ ಮಾಡಿದಾರೆ, ದೊಡ್ಡ ದೊಡ್ಡ ಇತಿಹಾಸ ಬರ್ದಾರ. ಆದ್ರೆ ನನ್ನ ಇದ್ರಾಗ ಹಂಗಲ್ಲ, 10 ರೂಪಾಯಿ ಖರ್ಚು ಇಲ್ಲದಂಗೆ ಸರ್ಕಾರದ ಹಾಳೆ ಪೆನ್ನು ತಗೊಂಡು ಅವ್ರದೇ ಊಟ ತಿಂದು ಅದೇ ಜೈಲಾಗಿದ್ದು 262 ಕೇಸ್ ಬಿಡುಗಡೆ ಮಾಡಿಕೊಂಡು ಕಾನೂನಿನಲ್ಲಿ ನ್ಯಾಯಾಧೀಶ ಏನು ತೀರ್ಪು ಕೊಟ್ಟ ಆ ತೀರ್ಪಿಗೆ ಬದ್ಧನಾಗಿ ಬಂದಿದ್ದೀನಿ ನಾನು. ಅವ್ರು ನ್ಯಾಯಾಲಯದಲ್ಲಿ ಹೋರಾಟ ಮಾಡಿಲ್ಲ, ಅವ್ರು ಸಾಕ್ಷಿಗಳಿಗೆ ಧಮಕಿ ಹಾಕಿಲ್ಲ, ಇಂಥ ಒಂದು ವ್ಯಕ್ತಿ ನಾನು. ಅದಕ್ಕೋಸ್ಕರ ಈಗ ನೀವು 268 ಕೇಸಲ್ಲಿ ಗೆದ್ದಿದೀವಿ ಅಂತ ಹೇಳಿದ್ರಲ್ಲ, ನೀವು ಕೃತ್ಯ ಮಾಡಿದ್ರ ವಾಸ್ತವದಲ್ಲಿ ಮಾಡಿಲ್ವ? ನೋಡ್ರಿ, ನಾನು ಕಾನೂನು ಯಾವ ರೀತಿ ಹೇಳ್ತೈತೆ ಅಂದ್ರೆ ವೈಯಕ್ತಿಕವಾಗಿ ನಾ ಹೇಳ್ಬೇಕಂದ್ರೆ ನಾನು ಕಳ್ಳ ಅಂತಂದ್ರೆ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಬದುಕು ನಿಮ್ಮ ಜೊತೆಲಿ ಇರ್ತೈತಿ. ಕಾನೂನವ್ರೇನ ಇವತ್ತು ಜೈಲಾಗಿ ಅಲ್ಲಿ ಮಠ ಇರ್ತೈತಿ, ಅಲ್ಲಿ ಮಠ ಇಟ್ಕೊಂತಾರೆ, ಆಮೇಲೆ ಒಂದು ಓಡಿಸ್ಬಿಡ್ತಾರೆ, ಆಮೇಲೆ ಆಗಲಿ ಬಾಕ್ಲ ಅದಕ್ಕೆ ಮಾತಾಡೋಕ್ಕೆ ಬಾಯಿ ಐತಿ, ನಮ್ಗೆ ಮಾತಾಡೋಕ್ಕೆ ಬಾಯಿ ಇಲ್ಲ. ಯಾಕಂದ್ರೆ ಅಷ್ಟೇನಂದ್ರೆ ಅಣ್ಣ ಹಾಕಂಥ ಪಬ್ಲಿಕ್ ಐತಿ. ಇವತ್ತು ನಿಮ್ಮನ್ನ ಕಳ್ತನ ಮಾಡಿ ಇವತ್ತು ಕೋರ್ಟ್ನಿಂದ ಗೆದ್ದು ಬಂದಿನಂತ ಅಹಂಕಾರದಿಂದ ಹೆಂಡತಿ ಮಕ್ಕಳು ಕಟ್ಕೊಂಡು ನಾನು ನಿಮ್ಮ ಜೊತೆಲಿ ಬದುಕಾಕತ್ತಿದ್ರೆ ಯಾರಾದರೂ ಹೊಡೆದು ಸಾಯಿಸ್ಬಿಡ್ತಾರೆ. ಅದಕ್ಕೆ ನಾ ಕಳ್ಳಪ್ಪ ಅಂತ ನಿಮ್ಮ ಹತ್ರ ಒಪ್ಕೊಂಡು, ಪ್ರಜೆಗಳ ಹತ್ರ ಒಪ್ಕೊಂಡು ಇವತ್ತು ನಾನು ಹೆಂಡತಿ ಮಕ್ಕಳನ್ನ ಇಟ್ಕೊಂಡು ಹೆಂಡತಿಗೆ ಮೆಂಬರ್ ಮಾಡಿ ಇವತ್ತು ನಾನು ಒಂದು ಉನ್ನತ ಸ್ಥಾನದಲ್ಲಿ ಇದ್ದು 511 ಕ್ರಿಮಿನಲ್, 158 ಸಿವಿಲ್ ಆಡೋ ಮಕ್ಕಳಿಗೂ ಅಚ್ಚು ಕನ್ನಡದಲ್ಲಿ ಪಾಠ ಹೇಳ್ಬೇಕಂತಂದು ಇವತ್ತು ನಾ ಪಾದಯಾತ್ರೆ ಮುಖಾಂತರನ ನಡೆದು ಸರ್ವೆ ಮಾಡಿ ಸತ್ಯ ಹೇಳ್ತಾ ಇದ್ದೀನಿ. ನೀವು ಎಷ್ಟು ದಿನಗಳು ಪಾದಯಾತ್ರೆ ಮಾಡಿದ್ರಿ, ಯಾವ್ಯಾವ ಜಿಲ್ಲೆಗೆ ಕನೆಕ್ಟ್ ಆಗಿ? ನೋಡ್ರಿ, ನಾನು ಹಿಂದೆ ಧಾರವಾಡ ಜೈಲಿಂದ ಬಳ್ಳಾರಿ ಜೈಲ್ವರೆಗೆ, ಧಾರವಾಡ ಜೈಲಿಂದ ಬೆಂಗಳೂರು ರಾಜಧಾನಿವರೆಗೂ 5 ಮಕ್ಕಳು ಕರ್ಕೊಂಡು ಕೈದುಗಳ ಬಿಡುಗಡೆ ಮಾಡಬೇಕು. 161 ಸನ್ನಡತೆ ಆಧಾರದ ಮೇಲೆ ಕೈದಿಗಳನ್ನು ಬಿಡುಗಡೆ ಮಾಡಬೇಕಾದಂಥವ್ರು ಇವತ್ತು ರಾಜಕೀಯ ಒಂದು ಒಳ ಹೊಕ್ಕು. ಇವತ್ತು 14 ವರ್ಷಕ್ಕೆ ಕೈದಿಗಳು ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗಬೇಕಾದವ್ರನ್ನ ಇದೇ BJP ಸರ್ಕಾರ 12 ವರ್ಷಕ್ಕೆ ಕೈದಿಗಳನ್ನ ಏಕಕಾಲದಲ್ಲಿ ಬಿಡುಗಡೆ ಮಾಡಿದ್ರೆ ದಾಖಲೈತಿ. ಅದೇ ಥರ ಕಾಂಗ್ರೆಸ್ ಸರ್ಕಾರ ಇವ್ರು 12 ವರ್ಷಕ್ಕೆ ಬಿಟ್ಟರೆ ತಡಿ ಅಂತಂದ್ರೆ ನಾವು 10 ವರ್ಷಕ್ಕೆ ಬಿಡೋಣ ಅಂತ ಏಕಕಾಲದಲ್ಲಿ ಕೈದಿಗಳನ್ನ ಬಿಡುಗಡೆ ಮಾಡಿದ್ದು ದಾಖಲೈತಿ. ಅದೇ ಥರ ಈ JDS ಸರ್ಕಾರ ಕುಮಾರಸ್ವಾಮಿ 8 ವರ್ಷಕ್ಕೆ ಕೈದಿಗಳನ್ನ ಏಕಕಾಲದಲ್ಲಿ ಬಿಡುಗಡೆ ಮಾಡಿದಂಥ ಇತಿಹಾಸ ಐತಿ. ಇದನ್ನು ಕಂಡು ಹಿಂದೆ ಭಾರದ್ವಾಜ ರಾಜ್ಯಪಾಲರು ಕೈದಿಗಳನ್ನ ಇವ್ರ ಕೈಗೆ ಸಿಕ್ಕಂಗೆ ಬಿಡಾಕತ್ತಾರ ಅಂತಂದು ಅದನ್ನು ತಡೆ ಹಿಡಿದು 9 ವರ್ಷ ಕೈದಿಗಳನ್ನ ಬಿಡುಗಡೆ ಮಾಡಿದ್ದಿಲ್ಲ. ಅದಕ್ಕೋಸ್ಕರ ಇದನ್ನು ತಡೆ ಹಿಡಿದವರು ನೀವು, ಬಿಡುಗಡೆ ಮಾಡೋರು ನೀವು. ಯಾಕಂತಂದು ನಾನು ನನ್ನ ಹೆಂಡತಿ ಮಕ್ಕಳು 5 ಮಕ್ಕಳು ಕರ್ಕೊಂಡು ಧಾರವಾಡ ಜೈಲಿಂದ ಬೆಂಗಳೂರು ರಾಜಧಾನಿವರೆಗೂ ಸಿದ್ದರಾಮಯ್ಯ ಅವರಿಗೆ ಮನವಿ ಅರ್ಜಿ ಕೊಟ್ಟು 2013 ಪಾದಯಾತ್ರೆ ಮಾಡಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.